ಇವರಿದಾರಲ್ಲ ಸಾವಿರ ಕೊಟ್ಟಲ್ಲ ಇವ್ರದ್ದೊಂದು ಸಗ್ನಿಬೇಟ್ಸ್ ಗೀತ ಇದೊಂಚೂರು ಆಂಪ್ಲಿಫೈರ್ ಹಂಗೆ ತಿರುಗಿಸಿ ನಾನು ಅವಾಗಿಂದ ಹೇಳ್ತಾ ಇದ್ದೆ ಬಾಂಗಿಂಗ್ ಅಂತ ಅದು ಅವಾಗಿಂದ ಸಂಜು ಗಟ್ಸ್ ಗೀತ ರೀ ರೆಕಾರ್ಡಿಂಗ್ ಅಣ್ಣನೇ ಮಾಡಬೇಕು ಅಂತ ಡಿಸೈಡ್ ಆಯಿತು. ಚೆನ್ನೈ ಕರ್ಕೊಂಡು ಹೋದ್ರು ರೀ ರೆಕಾರ್ಡಿಂಗ್ ಮಾಡೋಣ ಬಾ ಅಂತ. ಅವ್ರದೇ ಕಾರಲ್ಲಿ ಹೋಗಿದ್ವಿ, ಅವ್ರಿಗೆ ಡೀಸೆಲ್ಗೆ ಕಾಸು ಕೇಳಕ್ಕೆ ಮುಂಜುಗರ ಆಯ್ತು ಅನ್ನೋ ಕೇಳಿರಲಿಲ್ಲ. ಸೊ ಮುಂದೆ ನೋಡ್ಕೊಂತ ನೀನು ಡೀಸೆಲ್ ಹಾಕ್ಸ್ಬಿಡೋಣ ಅಂತ ಹಾಕ್ಸಿದ್ರು. ಚೆನ್ನೈ ಹೋದ್ವಿ, ಮಧ್ಯಾಹ್ನ ಆಗಿತ್ತು, ಊಟ ಮಾಡೋಣ ಅಂದರು. ರೂಮ್ ಅವರೇ ಮಾಡಿದ್ರು, ಊಟ ಮಾಡೋಣ ಹ್ಞೂ ಅಣ್ಣ ಊಟ ಮಾಡೋಣ ಕೊಡ್ತಾನೆ ಅಂತ. ಊಟ ಮಾಡೋಣ ಅಂದ್ರೆ ಊಟಕ್ಕೆ ಹೋದ್ವಿ, ಅದೊಂದು ನಾನ್ ವೆಜ್ ಹೋಟೆಲ್, ಸಖತ್ತಾಗಿ ಊಟ ಮಾಡಿದ್ವಿ. ಇಬ್ರು ಬಿಲ್ ಬಂತು, ಈಗ ಕೈ ಹಾಕ್ದೆ ಪರ್ಸ್ಗೆ, ನಾವು ನಾನೇ ಕೊಡ್ತೀನಿ ಅಂದರು. ಅಣ್ಣ ನೀವೇ ಕೊಡಬೇಕು, ಒಂದು ನಿಮಿಷ ಇರಿ ಏನಂದ್ರೆ, ನನ್ನ ಪರ್ಸಲ್ಲಿ ನಮ್ಮ ಅಮ್ಮನ ಫೋಟೋ ಇಟ್ಕೊಂಡಿದ್ದೀನಿ, ಯಾರಾದ್ರೂ ಊಟ ಕೊಡ್ತಾರೆ ಅಮ್ಮ ಊಟ ಕೊಟ್ಟರು ಅಮ್ಮ ಅಂತ ಅವ್ರಿಗೆ ಹೇಳ್ತೀನಿ ಅಷ್ಟೇ, ಬಿಲ್ ನೀವೇ ಕೊಡಬೇಕು ಅಂದೆ. ಸೊ ರೀ ರೆಕಾರ್ಡಿಂಗ್ ಅವರು ಅವರೇ ಬಿಲ್ ಕೊಟ್ಟರು. ನಾನು ಪ್ರತಿ ಸರಿ ಪರ್ಸ್ ಓಪನ್ ಮಾಡಿ ನಮ್ಮ ಅಮ್ಮಗೆ ಹೇಳ್ತಿದ್ದೆ. ಸೊ ಹಾಗಾಗಿ ಅಂತ ಒಳ್ಳೆಯ ಅಣ್ಣ ನನಗೆ ಸಖತ್ತು ಮಹಿನ ಆಗ್ಬೋದು ಸಂಜು ಗಟ್ಸ್ಕಿತ ಸಖತ್ ಬ್ಯೂಟಿಫುಲ್ ಆಗಿ ರೀ ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ರು. ಸೊ ಅವರ ಆಶೀರ್ವಾದ ಆರೈಕೆ ಅವರು ನಮ್ಮ ಜೊತೆ ಇರುತ್ತೆ, ತುಂಬ ಒಳ್ಳೆ ರೋಲ್ ಮಾಡ್ತಾ ಇದ್ದಾರೆ. ಸೊ ಅವರು ಅದು ಮಾತ್ರ ಮರೆಯೋಕ್ಕಾಗಲ್ಲ. ನಾನು ಮೋಸ್ಟ್ಲಿ ಇದಾದರೂ ಬಿಲ್ಲಾದರೂ ಕೊಡಬೇಕು ಊಟಕ್ಕೆ ಅಂದರೆ ಪರ್ಸನ್ ಒಪ್ಪ ಅಮ್ಮ ಸಾಧನ ಊಟ ಕೊಡ್ತೀರಮ್ಮ ಅಂತೇವ್ರು. ಓಹೋ ಸರಿ, ತುಂಬ ಹುಷಾರು ನಾಗಶೇಖರ್, ಯಾರನ್ನ ಯಾವ ಥರ ಮಾತಾಡಿ ಹೇಗೆ ಅವ್ರನ್ನ ಸಂಜಯಿಸಿ ಮಾಡಬೇಕು, ಹೇಗೆ ಅವರಿಂದ ಕೆಲಸ ತಗೋಬೇಕು, ಅದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಅದೇ ಲೆವೆಲಲ್ಲಿ ಇವರು ಇವತ್ತಿಗೂ ಒಬ್ಬ ಒಳ್ಳೆ ನಿರ್ದೇಶಕನಾಗಿ ಮುಂದುವರಿತಾ ಇದ್ದಾರೆ. ಅದು ನಮಗೆ ಸಂತೋಷ. ನಾಗಶೇಖರ್ ಕ್ಯಾರೆಕ್ಟರ್ ಮಾತ್ರ ಹೇಳಿಬಿಡ್ತೀನಿ, ಏನೇ ವರ್ಕ್ ಮಾಡಿದ್ರು ಕೂಡ ಅವರ ಜೊತೆ ವರ್ಕ್ ಮಾಡಿ ಅವರಿಗೆ ಏನು ಸಹಾಯವಾಗಿದ್ದರನ್ನ ಯಾರೂ ಯಾವತ್ತೂ ಮರ್ತಿಲ್ಲ ನಾಗಶೇಖರ್. ಅದೇ ನಮಗೆ ಬಹಳ ಸಂತೋಷ ಅನಿಸೋದು. ಅವರು ಅವರ ಸಿನಿಮಾದಲ್ಲಿ ಅವ್ರನ್ನ ಮಾಡಿಸ್ತಾರೋ ಮಾಡಲ್ಲ, ಆದರೆ ಯಾರನ್ನು ಅವರ ಸ್ನೇಹಿತರನ್ನಾಗ್ಬೋದು ಇತಿಹಾಸಗಳನ್ನ ಮರೆಯೋದಿಲ್ಲ ನಾಗಶೇಖರ್. ಅದು ನಿಮ್ಮನ್ನು ಯಾವತ್ತು ಕಾಯುತ್ತೆ ಅಂತ ನನಗನ್ಸಿತ್ತು. ಸಂಜೀವ್ ಗೀತಾಯಿಂದ ಜೊತೆಯಲ್ಲಿ ನಾನಿದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಕರೆದು ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಈ ಬೆನ್ನೆಲುಬು, ಮೂಳೆ, ಪಾದ, ಕೈ, ಕಾಲು ಇದನ್ನೆಲ್ಲ ಮರೆಯಲ್ಲ, ಅವ್ರ ಜೊತೆಲಿ ಇಟ್ಕೊಂಡ್ಬಿಡ್ತಾರೆ. ಆ ಥರ ಈ ನಾಗಶೇಖರ್ ಕಣ್ಣು ಯಾರು ಅಂದರೆ ನಮ್ಮ ಹೆಗಡೆಯವರು. ಇವರ ಕಣ್ಣು ಏನು ನೋಡ್ತಾರೋ ಅದನ್ನು ಇವರು ಮಾತ್ರ ತೆಕ್ಕೊಡೋಕ್ಕೆ ಸಾಧ್ಯ. ಎಂಥ ಅದ್ಭುತವಾದ ನಮ್ಮ ಸಿನಿಮಾಟೋಗ್ರಾಫರ್ ಹೆಗಡೆಯವರ ಜೊತೆಯಲ್ಲಿದ್ದಾರೆ. ನಾವೆಲ್ಲ ಮೂಳೆ ಇದೆ, ಒಬ್ಬ ಬೆನ್ನೆಲುಬು, ಒಬ್ಬ ಕೈ ಮೂಳೆ, ಅರುಣ್ ಕಾಲು ಮೂಳೆ, ಆ ಥರ ನಾವು ಜೊತೇಲಿ ಇದ್ದೇ ಇರ್ತೀವಿ ಅವ್ರ ಜೊತೇಲಿ. ಮುಖ್ಯವಾಗಿ ನಿಮಗೆಲ್ಲ ಒಂದು ಪ್ರೋತ್ಸಾಹ, ಯಾವುದೇ ಸಿನಿಮಾ ಆಗಲಿ, ಅದು ಎಂಥ ದೊಡ್ಡ ಡೈರೆಕ್ಟರ್ ಆಗಲಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬರವಣಿಗೆ, ನಿಮ್ಮ ವಿಜುವಲ್ಸು, ನೀವೇನು ಸಿನಿಮಾಗೆ ಆಶೀರ್ವಾದ ಮಾಡ್ತೀರ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ಅದರಿಂದ ಇವತ್ತು ಬಿಗಿನಿಂಗ್ ಈ ಸಿನಿಮಾ ಸಂಜೀವ ಚಿಕಿತ್ಸ ಶುರುವಾಗಿದೆ. ನಮ್ಮ ಕುಮಾರ್ ಅವರು ಒಳ್ಳೆ ನಿರ್ಮಾಪಕರು, ಡೈಲಿ ನಾಮ ಸಾಕಿಸ್ತಾರೆ, ಅದರಿಂದ ಅವ್ರಿಗೆ ಒಳ್ಳೇದಾಗ ಯಾವಾಗಲೂ ಒಳ್ಳೇದು. ಊಟ ಯಾರು ಚೆನ್ನಾಗಿ ಕೊಡ್ತಾರೋ ನಮಗೆ ಅವರು ಒಳ್ಳೆ ಪ್ರೊಡ್ಯೂಸರ್ ಅಂತ ನಮ್ಗೆ ಲೆಕ್ಕ. ಯಾಕಂದ್ರೆ ಅಲ್ಲೇ ಅವರ ಉದಾರತನ ಅಲ್ಲೇ ತೋರಿಸ್ತಾರೆ ಅಂದಮೇಲೆ ಸಿನಿಮಾಗೂ ಕೂಡ ಅದೇ ಲೆವೆಲ್ ಖರ್ಚು ಮಾಡ್ತಾರೆ ಅನ್ನೋ ಆಸೆ ಮತ್ತು ಆಕಾಂಕ್ಷೆ ನಾವು ಇಟ್ಕೊಂಡಿದ್ವಿ. ಬಂದೇ ಬರುತ್ತೆ, ಒಳ್ಳೆ ಟೀಮ್ ಸೇರಿದ್ದಾರೆ. ನಿಮ್ಮ ಒಂದು ಪ್ರೋತ್ಸಾಹ ಇರಲಿ. ನಮಸ್ಕಾರ.